प्रीति विद्यार्थी इवत्तिन ओंदु क्लास ओळगे नावु एनप्पंद्रे ओंदु होस पाठ अंत तिळ्कोळ्ळोण पाठ 18 ओद यावुदु हू तोट क्लिक हू अंतंद्रे फ्लावर्स नोडिद्रल्ल मक्कळे हूगळन्न गुलाबी मल्लिगे हू सेवंतिगे होदा नु साकष्टु हूगळन्न नीवु नोडिदिरि अंदुकोळ्तीनि ओके हू तोट अंदरे ಹೂಗಳ ಒಂದು ತೋಟವನ್ನ ಅಭ್ಯಾಸ ಮಾಡೋಣ ಅನ್ನುವಂಥದ್ದು ಅಲ್ಲಿ ಗಾರ್ಡನ್ ಫ್ಲವರ್ಸ್ ಗಾರ್ಡನ್ ಅನ್ನುವಂಥದ್ದು ಹೂಗಳನ್ನ ಬೆಳೆಸಿರ್ತಾರ ಆ ಒಂದು ತೋಟದಲ್ಲಿ ಆ ಹೊಲದಲ್ಲಿ ಏನಂದ್ರೆ ಬರೇ ಹೂಗಳೇ ಏನಂದ್ರೆ ಇರ್ತಾವು ಅನ್ನುವಂಥದ್ದು ಓಕೆ ಮಕ್ಕಳು ಇವಾಗ ಈ ಒಂದು ಪಾಠವನ್ನು ಏನೋಣ ಓದ್ಕೊಂಡು ಬರೋಣ ಪುಟ ಸಂಖ್ಯೆ 58 ಅಂತ ತೆಗೆರಿ ಪೇಜ್ ನಂಬರ್ 58 ಪಾಠ 18 ಹೂ ತೋಟ ಮುಗ್ಧ ಮಕ್ಕಳು ಹೂ ತೋಟ ನೋಡ ಬಯಸಿದರು ಶಿಕ್ಷಕರು ಒಪ್ಪಿದರು ಸ್ಥಳೀಯ ಪ್ರಸಿದ್ಧ ಹೂ ತೋಟಕ್ಕೆ ಹೊರಟರು ಬಸ್ಸಿನಲ್ಲಿ ಪ್ರಯಾಣ ಮಾಡಿದರು ಹೂತೋಟ ಪ್ರವೇಶಿಸಿದರು ಬಗೆ ಬಗೆಯ ಗಿಡ ಮರ ಬಳ್ಳಿಗಳನ್ನು ಕಂಡರು ಮೆಚ್ಚಿದರು ಅಲ್ಲಿ ಬಿಟ್ಟಿದ್ದ ಹೂ ಮೊಗ್ಗು ಇತ್ಯಾದಿಗಳನ್ನು ಕಂಡರು ಅಡ್ಡಾಡಿ ಕುಣಿದಾಡಿದರು ಹರ್ಷ ಚಿತ್ತರಾಗಿ ಮನೆಗಳಿಗೆ ಮರಳಿದರು ಓಕೆ ಮುಂದಿನ ಪುಟ ನೋಡಿ 59 ಮಕ್ಕಳು ಸ್ವತಃ ಗಿಡ ಬೆಳೆಸಲು ಇಚ್ಛಿಸಿದರು ತಂದೆ ತಾಯಿಯರ ಒಪ್ಪಿಗೆ ಪಡೆದರು ಅಜ್ಜಿ ಮತ್ತು ಅಣ್ಣನ ಸಹಾಯ ಪಡೆದರು ಬೀಜ ಬಿತ್ತಿದರು ನೀರು ಗೊಬ್ಬರ ಹಾಕಿದರು ಗಿಡಗಳನ್ನು ಬೆಳೆಸಿದರು ಅವು ಹೂಗಳನ್ನು ಬಿಟ್ಟಾಗ ಗೆಳೆಯರನ್ನು ಕರೆದು ತೋರಿಸಿ ನಕ್ಕು ನಲ್ಲಿದರು ಅವರನ್ನು ಗಿಡ ಬೆಳೆಸುವಂತೆ ಹುರಿದುಂಬಿಸಿದರು ಅನ್ನುವಂತ ಓಕೆ ಮಕ್ಕಳೇ ಇವಾಗ ಈ ಒಂದು ಪಾಠದ ವಿವರಣೆ ಕಡೆಗೆ ನಾವು ಬರೋಣ ಓಕೆ ಹೂ ತೋಟ ಅಂದ್ರೆ ಹೂಗಳು ಇರುವಂತ ಒಂದು ಉದ್ಯಾನ ಅಥವಾ ಪಾರ್ಕ್ ಅಥವಾ ಒಂದು ಹೊಲ ಹೂ ತೋಟ ಅನ್ನುವಂತದ್ದು ಮುಗ್ಧ ಮಕ್ಕಳು ಹೂ ತೋಟ ನೋಡ ಬಯಸಿದರು ಅಂದ್ರೆ ಬಹಳ ಮುದ್ದು ಮುದ್ದಾಗಿರ್ತಕ್ಕಂತಹ ಬಹಳ ಸುಂದರವಾಗಿರ್ತಕ್ಕಂತಹ ಮಕ್ಕಳು ಏನ್ ಮಾಡಿದ್ರಪ್ಪ ಅಂದ್ರೆ ಒಂದನೇ ತರಗತಿ ಮಕ್ಕಳು ನ್ಯೂ ಫಸ್ಟ್ ಸ್ಟ್ಯಾಂಡರ್ಡ್ ಮಕ್ಕಳು ಏನಂದ್ರೆ ಹೂ ತೋಟ ನೋಡ ಬಯಸಿದರು ಅಂದ್ರೆ ಹೂಗಳು ಇರುವಂತ ಒಂದು ತೋಟವನ್ನ ನೋಡ್ಲಿಕ್ಕೆ ಅವ್ರಿಗೆ ಮನಸ್ಸಾಯ್ತು ಶಿಕ್ಷಕರು ಕೂಡ ಏನ್ ಮಾಡಿದ್ರು ಒಪ್ಪಿದ್ರು ಆಯ್ತು ಮಕ್ಕಳೇ ನೀವು ಏನ್ ಮಾಡ್ಬೇಕಂತಿದ್ರಿ ಬಣ್ಣ ಬಣ್ಣದ ಹೂಗಳಿರುವಂತ ಒಂದು ತೋಟವನ್ನು ನೋಡ್ಬೇಕು ಅನ್ಕೊಂಡಿದ್ರ ಪಾರ್ಕ್ ನೋಡ್ಬೇಕು ಅನ್ಕೊಂಡಿದ್ರ ಓಕೆ ನಾನು ನಿಮಗೆ ತೋರಿಸ್ಕೊಂಡು ಬರ್ತೀನಿ ಶಿಕ್ಷಕರು ಕೂಡ ಒಪ್ಪಿ ಅಲ್ಲಿ ಸ್ಥಳೀಯ ಪ್ರಸಿದ್ಧ ಹೂ ತೋಟಕ್ಕೆ ಹೊರಟರು ಅಲ್ಲೇ ಲೋಕಲ್ ಆಗಿರ್ತಕ್ಕಂತ ಅಲ್ಲೇ ಸಮೀಪದಲ್ಲಿರ್ತಕ್ಕಂತ ಒಂದು ಬಹಳ ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂತಹ ಬಹಳ ಸುಂದರವಾಗಿರ್ತಕ್ಕಂತಹ ಹೂ ತೋಟಕ್ಕೆ ಶಿಕ್ಷಕರು ಮತ್ತು ಮಕ್ಕಳು ಏನ್ ಮಾಡಿದ್ರು ಹೋದ್ರು ಅನ್ನುವಂಥದ್ದು ಅವ್ರು ಎಲ್ಲಿ ಹೋದ್ರು ಎದುರಾಗ ಹೋದ್ರೆ ಬಸ್ಸಿನಲ್ಲಿ ಪ್ರಯಾಣ ಮಾಡಿದರು ಆ ಒಂದು ತೋಟಕ್ಕೆ ಹೋಗ್ಬೇಕಾದ್ರೆ ಏನ್ ಮಾಡಿದ್ರು ಆ ಬಸ್ಸಿನೊಳಗೆ ಹೋದ್ರು ಬಗೆ ಬಗೆಯ ಗಿಡ ಮರ ಬಳ್ಳಿಗಳನ್ನು ಕಂಡರು ಮೆಚ್ಚಿದರು
ಓ ತೋಟಕ್ಕೆ ಹೋದ ತಕ್ಷಣ ಅಬ್ಬಾ ಎಷ್ಟು ಸುಂದರವಾಗಿದೆಯಲ್ಲ ಈ ಹೂ, ಗುಲಾಬಿ ಹೂ, ಮಲ್ಲಿಗೆ ಹೂ, ಸಂಪಿಗೆ ಹೂ, ಸೇವಂತಿ ಹೂ, ಜಾಜಿ ಹೂ, ಅಬ್ಬಬ್ಬಬ್ಬಾ ಎಷ್ಟೊಂದು ಸುಂದರವಾಗಿದೆಯಲ್ಲ, ಕಲರ್ಸ್ ಎಷ್ಟು ಚೆನ್ನಾಗಿದೆಯಲ್ಲ ಅಂತೇಳಿ ಮಕ್ಕಳು ಏನಂದ್ರೆ ಬಗೆ ಬಗೆಯ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಹೂವಿನ ಗಿಡಗಳನ್ನ ಬಳ್ಳಿಗಳನ್ನ ಕಂಡು ಅನ್ ಇಷ್ಟಪಡ್ತಾರ. ಹಾಗೆ ಅಲ್ಲಿರ್ತಕ್ಕಂಥ ಬಿಟ್ಟಿರುವಂತಹ ಹೂವು ಮತ್ತು ಮೊಗ್ಗುಗಳನ್ನು ನೋಡಿ ಎಲ್ಲವನ್ನು ಅಡ್ಡಾಡಿ ನೋಡ್ಕೊಂಡು ಏನಂದ್ರೆ ಕುಣಿದಾಡಿದ್ರು, ಸಂಭ್ರಮಿಸಿದ್ರು, ಬಹಳ ಖುಷಿ ಪಟ್ಟರು ಅನ್ನುವಂಥದ್ದು. ಹರ್ಷಚಿತ್ತರಾಗಿ ಮನೆಗಳಿಗೆ ತೆರಳಿದರು. ಸೊ ಅವೆಲ್ಲ ಬಗೆಯ ಬಗೆಯ ಬಣ್ಣ ಬಣ್ಣದ ಹೂಗಳನ್ನ ಮೊಗ್ಗೆಗಳನ್ನು ನೋಡ್ಕೊಂಡು ಅವ್ರು ಏನ್ ಮಾಡಿದ್ರು, ಬಹಳ ಖುಷಿಯಾಗಿ ಸಂತೋಷದಿಂದ ತಮ್ಮ ಮನೆಗಳಿಗೆ ಹೋದರು, ಮನೆಗಳಿಗೆ ಮರಳಿದ್ದರು, ಮನೆಗೆ ಹೋದರು. ಮಕ್ಕಳ ಸ್ವಂತ ಗಿಡ ಬೆಳೆಸಲು ಇಚ್ಛಿಸಿದ್ರು. ಓ ಅವರು ಏನಂದ್ರೆ ಅಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಹೂವಿನ ಗಿಡಗಳು, ಇವರು ಕೂಡ ಏನ್ ಮಾಡಿದ್ರಪ್ಪ ಅಂದ್ರೆ ನಾವು ಗಿಡಗಳನ್ನು ಬೆಳೆಸ್ಬೇಕಂತೇಳಿ ಮನಸ್ಸು ಮಾಡಿ ತಂದೆ ತಾಯಿಯರ ಒಂದು ಒಪ್ಪಿಗೆಯನ್ನು ಪಡ್ಕೊಂಡ್ರು. ಅಪ್ಪ ಪಪ್ಪ ಮಮ್ಮಿ ನಾವೇನು ಮಾಡ್ತೀವಿ, ಹೂವಿನ ಗಿಡ ಹಚ್ತೀನಿ ಅಂತ ಹೇಳಿದಾಗ ಅವ್ರ ಪಪ್ಪ ಮಮ್ಮಿ ಏನು ಮಾಡಿದ್ರು, ತಂದೆ ತಾಯಿ ಆಯಿತು ನೀನು ಹಚ್ಚು ಅಂತ ಹೇಳಿದ್ರು. ಅವಾಗ ಅಜ್ಜ ಮತ್ತು ಅಣ್ಣನ ಸಹಾಯ ಪಡೆದರು. ಅವಾಗ ಹೂ ಗಿಡಗಳನ್ನ ಹಚ್ಚಬೇಕಂತಂದ್ರೆ ಏನು ಮಾಡಿದ್ರು, ಅವರ ಅಜ್ಜಿ ಮತ್ತು ಅಣ್ಣ, ಅಜ್ಜಿ ಮತ್ತು ಅಣ್ಣಯನ್ನ ಹೆಲ್ಪ್ ತಗೊಂಡ್ರು. ಹಡ್ಡೋದಕ್ಕೆ, ಮಣ್ಣನ್ನು ಅಗಿಯೋದಕ್ಕೆ, ಗಿಡವನ್ನು ಹಾಕೋದಕ್ಕೆ, ನೀರನ್ನು ಹಾಕೋದಕ್ಕೆ, ಹೀಗೆ ಅಜ್ಜ ಅಜ್ಜಿ ಮತ್ತು ಅಣ್ಣನ ಸಹಾಯ ಪಡ್ಕೊಂಡು ಬೀಜ ಹಾಕಿದ್ರು. ಆಮೇಲೆ ನೀರು ಗೊಬ್ಬರನೂ ಕೂಡ ಹಾಕಿದ್ರು. ಗಿಡಗಳನ್ನು ಏನು ಮಾಡಿದ್ರು, ಬೆಳೆಸಿದ್ರು. ಗಿಡಗಳು ಬೆಳೆದು ದೊಡ್ಡದಾದವು. ಅವು ಹೂಗಳನ್ನು ಬಿಟ್ಟಾಗ ಅವು ಏನು ಮಾಡಿದ್ರು, ಗಿಡಗಳು ಹೂಗಳನ್ನು ಬಣ್ಣ ಬಣ್ಣದ ಸುಂದರವಾಗಿರ್ತಕ್ಕಂಥ ಹೂಗಳನ್ನು ಬಿಟ್ಟರು. ಅವಾಗ ಏನಪ್ಪಂತಂದ್ರೆ ಆ ಹೂಗಳನ್ನು ಬಿಟ್ಟಾಗ ತನ್ನ ಗೆಳೆಯರನ್ನ ಅಂತಂದ್ರೆ ಕರ್ಕೊಂಡು ಬಂದು ತೋರಿಸಿ ನಕ್ಕು ಬಹಳ ಖುಷಿ ಪಟ್ಟಂತಂದ್ರೆ ನಲಿದ್ರು. ಅವರನ್ನು ಕೂಡ ಗಿಡ ಬೆಳೆಸುವಂತ ಏನ್ ಮಾಡಿದ್ರು, ಹುರಿದುಂಬಿಸಿದ್ರು. ನೀವು ಏನ್ ಮಾಡ್ರಿ, ಇದೇ ರೀತಿ ಗಿಡನ ಬೆಳೆಸ್ರಿ, ಬಹಳ ಸುಂದರವಾಗಿರ್ತಕ್ಕಂಥ ಹೂಗಳು, ಬಹಳ ಸುವಾಸನೆ ಬರಿರ್ತಕ್ಕಂಥ ಹೂಗಳು. ಇವ್ರು ಏನ್ ಮಾಡಿದ್ರು, ತನ್ನ ಗೆಳೆಯರಿಗೆ ಏನಪ್ಪ ಅಂತಂದ್ರೆ ನೀವು ಕೂಡ ಹೂವಿನ ಗಿಡಗಳನ್ನ ಹಚ್ಚ್ರಿ, ಬೆಳೆಸ್ರಿ ಅನ್ನುವಂತ ಒಂದು ಅವ್ರಿಗೆ ಕೂಡ ಅವ್ರು ಏನ್ ಮಾಡಿದ್ರು, ಪ್ರೋತ್ಸಾಹ ಕೊಟ್ಟರು, ಎನ್ಕರೇಜ್ ಮಾಡಿದ್ರು ಅನ್ನುವಂಥದ್ದು. ಓಕೆ ಮಕ್ಕಳು, ಇಲ್ಲಿಗೆ ಈ ಪಾಠ ಮುಕ್ತಾಯವಾಗುತ್ತೆ ಅನ್ನುವಂಥದ್ದು. ಈ ಪಾಠದಿಂದ ನಾವು ಯಾವ ಯಾವ ಪದಗಳನ್ನು ಕಲ್ತೀವಿ ಅನ್ನುವಂಥದ್ದನ್ನ ಒಂದ್ಸರಿ ಈಗ ನೋಡ್ಕೊಂಡು ಬರೋಣ. ಇಲ್ಲಿ ಕಲಿತ ಪದಗಳು ಅಂತಿದೆ, ಹೌದಾ? ಮೊದಲನೇದು ಮುಗ್ಧ, ಮಕ್ಕಳು, ಹೂ, ತೋಟ, ಶಿಕ್ಷಕ, ಒಪ್ಪಿಗೆ, ಸ್ಥಳೀಯ, ಪ್ರಸಿದ್ಧ, ಬಸ್ಸು, ಪ್ರಯಾಣ, ಪ್ರವೇಶ, ಬಗೆ ಬಗೆ, ಗಿಡ, ಮರ, ಬಳ್ಳಿ, ಮೆಚ್ಚು ಇತ್ಯಾದಿ ಇತ್ಯಾದಿ, ಕಂಡರು, ಅಡ್ಡಾಡು, ಕುಣಿದಾಡು, ಹರ್ಷಚಿತ್ತ, ಮನೆ, ಸ್ವತಃ, ಬೆಳೆಸು, ಇಚ್ಛಿಸು, ತಂದೆ ತಾಯಿ, ಅಜ್ಜಿ, ಅಣ್ಣ, ಸಹಾಯ, ಬೀಜ, ಬಿತ್ತು, ನೀರು, ಗೊಬ್ಬರ, ಗೆಳೆಯ, ತೋರಿಸು, ನಕ್ಕು ನಲಿ, ಹುರಿದುಂಬಿಸು. ಎಲ್ಲ ಪದಗಳನ್ನ ನಾವು ಏನ್ ಮಾಡಿದಪ್ಪ ಅಂದ್ರೆ ಈ ಒಂದು ಪಾಠದಿಂದ ನಾವು ತಿಳ್ಕೊಂಡು ಬಂದಿದ್ದೀವಿ. ಓಕೆ ಮಕ್ಕಳೇ, ಮುಂದಿನ ಒಂದು ಕ್ಲಾಸ್ ಒಳಗೆ ಈ ಪಾಠದ ಬಗ್ಗೆ ನಾವು ಪ್ರಶ್ನೋತ್ತರಗಳ ಬಗ್ಗೆ ನಾವು ಚರ್ಚೆ ಮಾಡೋಣ. ಇಲ್ಲಿಗೆ ಈ ಪಾಠವನ್ನು ಮುಗಿಸ್ತಾ ಇದ್ದೀನಿ ಮಕ್ಕಳೇ. ಧನ್ಯವಾದಗಳು.